ನಾಡಿನೆಲ್ಲೆಡೆ ದಸರಾ ಆಚರಣೆ ಬಲು ಜೋರಾಗಿದೆ. ಗ್ರಾಮೀಣ ಭಾಗದ ಅದರಲ್ಲಿಯೂ ಕೃಷಿಕರು ಈ ವರ್ಷ ನಿರೀಕ್ಷಿಸಿದಷ್ಟು ಮಳೆ ಆಗದ ಕಾರಣ ಕೊಂಚ ನಿರಾಶರಾದರೂ ಸಂಪ್ರದಾಯದಂತೆ ಹಬ್ಬದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಅವರಿಗಾಗಿ ದಾವಣಗೆರೆಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗುತ್ತಿದ್ದು ಎಲ್ಲ ಕೃಷಿಕರಲ್ಲಿ ಹಬ್ಬದ ವಾತಾವರಣಕ್ಕೆ ಇನ್ನೂ ಸ್ವಲ್ಪ ಮೆರುಗು ನೀಡಿದಂತಾಗಿದೆ. ದಾವಣಗೆರೆಯ ಮಾದನಬಾವಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಸಂಪನ್ಮೂಲ ವ್ಯಕ್ತಿಗಳ ಸಹಯೋಗದೊಂದಿಗೆ ಶ್ರೀ ಗವಿಸಿದ್ದೇಶ್ವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರಕೃತಿ ವೈಫಲ್ಯದ ಸಮನ್ವಯ ಸಾಂಗತ್ಯ ಕೃಷಿ ಎಂಬ ಶೀರ್ಷಿಕೆಯಡಿ ದಸರಾ ಬನ್ನಿ ಕೃಷಿ ಮೇಳ 2023 ಆಯೋಜಿಸಲಾಗುತ್ತಿದೆ. ಇದೇ ಅಕ್ಟೋಬರ್ 25, 26 ಹಾಗೂ 27 ಮಾದನಬಾವಿಯ ಶ್ರೀ ಗವಿಸಿದ್ದೇಶ್ವರ ಮೈದಾನದಲ್ಲಿ ಈ ಕೃಷಿ ಮೇಳ ನಡೆಯುತ್ತಿದೆ. ಇಲ್ಲಿ ಕೃಷಿ ಸಂಬಂಧಿತ 10 ಹಲವು ಮಾಹಿತಿಗಳನ್ನು ನೀಡಲಾಗುವುದು. ಅಲ್ಲದೆ ನೂತನ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸಹ ಈ ಮೇಳ ನೆರವಾಗುತ್ತದೆ. ಅಷ್ಟೇ ಅಲ್ಲದೆ ಕೃಷಿಗೋಷ್ಠಿ ಉಪನ್ಯಾಸ, ಕೃಷಿ ಸಂವಾದ, ಜಾನುವಾರುಗಳ ಸ್ಪರ್ಧೆ ಹಾಗೂ ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗಾಗಿ ಆಯೋಜಿಸಲಾಗಿದೆ. ಇಂತಹ ರೈತ ಸ್ನೇಹಿ ಕೃಷಿ ಮೇಳಗಳಿಂದ 10 ಹಲವು ಬಗೆಯ ಕಲಿಕೆಗಳ, ತಂತ್ರಜ್ಞಾನಗಳ, ವಿವಿಧ ಸಂಸ್ಕೃತಿ ಸಂಪ್ರದಾಯಗಳ ವಿನಿಮಯಕ್ಕೆ ಉತ್ತಮ ವೇದಿಕೆ ಒದಗಿಸಿದಂತಾಗುತ್ತದೆ. ರೈತರು ಈ ಮೇಳದ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದಾಗಿದೆ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ತಾರೀಕು 25, 26, 27 ದಸರಾ ಬನ್ನಿ ಕೃಷಿ ಮೇಳ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಕೃಷಿ ಮೇಳಕ್ಕೆ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕೃಷಿ ಮೇಳವನ್ನು ಸಕ್ಸಸ್ ಮಾಡಿ ಈ ಬರಗಾಲದಲ್ಲಿ ಮಾಡ್ತಿರೋದು ಅದು ಕೂಡ ಬಹಳ ಉಪಯುಕ್ತವಾದಂತಹ ಕೆಲಸ. ತಾವೆಲ್ಲರೂ ನಿಮ್ಮ ಸಲಹೆಗಳನ್ನು ಈ ಮೇಳಕ್ಕೆ ಭಾಗವಹಿಸಿ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ರೈಟ್ ಕ್ಲಿಕ್ ನ್ಯೂಸ್, ದಾವಣಗೆರೆ.